ಎಸ್ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಜನೌಷಧಿ ಮಳಿಗೆಯಲ್ಲಿ ಔಷಧಿ ಸಿಗದೆ ಪರದಾಟ. ಮೂರು ತಿಂಗಳಿನಿಂದ ಔಷಧಿ ಮಳಿಗೆಯ ಬಾಗಿಲು ಬಂದ್. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಮಳಿಗೆಯಲ್ಲೇ ಔಷಧಿ ಇಲ್ಲ. ಎಸ್ ಇದು ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಜನೌಷಧಿ ಮಳಿಗೆಯು ಕೇವಲ ನೆಪ ಮಾತ್ರಕ್ಕಿದ್ದು ಬಡ ಜನರಿಗೆ ಸಿಗಬೇಕಾದಂತಹ ಔಷಧಿಗಳು ಸಿಗದೆ ಮೂರು ತಿಂಗಳಿನಿಂದ ಬಂದ್ ಆಗಿದೆ. ಜನೌಷಧಿ ಮಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಹುದೊಡ್ಡ ಯೋಜನೆಯಾಗಿದ್ದು ಜನರಿಗೆ ಒದಗಿಸಬೇಕಾದ ಸೌಕರ್ಯ ಇಲ್ಲದೆ ಬಂದ್ ಆಗಿರೋದು ಕ್ಷೇತ್ರದ ಜನರಿಗೆ ಸಮಸ್ಯೆಯಾಗಿ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬಡ ರೋಗಿಗಳಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗುವಂತಹ ಏಕೈಕ ಔಷಧಿ ಮಳಿಗೆ ಅಂದರೆ ಇದೇ ಆಗಿತ್ತು. ಇಂದು ಬಡ ರೋಗಿಗಳು ದುಪ್ಪಟ್ಟು ಹಣ ನೀಡಿ ಅಗತ್ಯ ಔಷಧಿಗಳನ್ನು ಬೇರೆ ಕಡೆ ಖರೀದಿ ಮಾಡುವಂತಾಗಿದೆ. ಈ ಕುರಿತಾಗಿ ಸಂಬಂಧಪಟ್ಟಂತಹ MSIL ಅಧಿಕಾರಿಗಳನ್ನು ಕೇಳಿದರೆ ಬಿ ಫಾರ್ಮ್ ಹಾಗೆ ಡಿ ಫಾರ್ಮ್ ಮಾಡಿರುವಂತಹ ವಿದ್ಯಾರ್ಥಿಗಳು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಜನೌಷಧಿ ಮಳಿಗೆ ಪದೇ ಪದೇ ಬಾಗಿಲು ಬಂದ್ ಮಾಡ್ತಿದ್ದಾರೆ. ಸರಿಯಾದ ಔಷಧಿ ಸಿಗ್ತಾ ಇಲ್ಲ. ಔಷಧಿಗಾಗಿ ಪರದಾಡ್ತಾ ಇರುವಂತಹ ರೋಗಿಗಳು ಜನೌಷಧಿ ಮಳಿಗೆಯ ನಿರ್ವಹಣೆಯ ಜವಾಬ್ದಾರಿ ಹೊತ್ತಂತಹ ಅಧಿಕಾರಿಗಳಿಗೆ ಈಗ ಹಿಡಿ ಶಾಪ ಹಾಕ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆದಷ್ಟು ಬೇಗ ಜನೌಷಧಿ ಮಳಿಗೆಯ ಬಾಗಿಲು ತೆರೆಸಿ ಸಮರ್ಪಕವಾಗಿ ರೋಗಿಗಳಿಗೆ ಔಷಧಿಗಳನ್ನು ನೀಡಿ ಬಡವರ ಸಹಾಯಕ್ಕೆ ಮುಂದಾಗಬೇಕಿದೆ. ಇಲ್ಲವಾದರೆ ಧರಣಿ ಮಾಡುವುದಾಗಿ ಸ್ಥಳೀಯರು ಖಡಕ್ ಆಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಹರೀಶ್ ಬಾಬು, TV8 ನ್ಯೂಸ್, ಕನ್ನಡ, ಕೊರಟಗೆರೆ. ಇಲ್ಲಿ ಕೊರಟಗೆರೆಯಲ್ಲಿ ಕಳೆದ ಮೂರು ತಿಂಗಳಿಂದ ಏನು ಸ್ಥಗಿತಗೊಂಡಿದೆ ಜನೌಷಧಿ, ಇದಕ್ಕೆ ತುಂಬ ಬೇಡಿಕೆ ಇದೆ. ಇಲ್ಲಿ ಕೊರಟಗೆರೆಯಲ್ಲಿ ಇಲ್ಲಿ ಬರ ಬಡವರು ತಾಲೂಕು ಹೆಡ್ ಕ್ವಾರ್ಟರ್ಸ್ ಇದೆ. ಇದು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದು ಸುತ್ತಮುತ್ತ ಹಳ್ಳಿ ಜನಗಳು ಸುಮಾರು ನೂರಾರು ಸಾವಿರಾರು ಜನ ಇಲ್ಲಿ ದಿನ ಬೆಳಿಗ್ಗೆ ಎದ್ದರೆ ಬಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳೋರು. ಬಡವ್ರ ಬಗ್ಗೆ ತುಂಬ ಜನ ಬರೋದು. ಇವ್ರಿಗೇನಾಗಿದೆ, ಇಲ್ಲಿ ಒಂದಕ್ಕೆ ಇಲ್ಲಿ ಏನು ಕೊಡ್ತಾರೆ, BP ಟ್ಯಾಬ್ಲೆಟು ಇಲ್ಲಿ 30 ರೂಪಾಯಿಂದ 40 ರೂಪಾಯಿ ಒಳಗಡೆ ಒಂದು ತಿಂಗಳಿಗಾಗೋಷ್ಟು BP ಟ್ಯಾಬ್ಲೆಟ್ ದೊರೆಯುತ್ತೆ. ಇದೇ BP ಟ್ಯಾಬ್ಲೆಟು ನೀವು ಆಚೆ ಕಡೆ ತಗೊಂಡ್ರೆ 140-150 ರೂಪಾಯಿ ಕೊಟ್ಟು ತಗೊಂತ ಇದ್ದಾರೆ. ಹಾಗಾಗಿ ದಯವಿಟ್ಟು ಇದನ್ನು ಕೂಡಲೇ ಗಮನಕ್ಕೆ ತಗೊಂಡು ಯಾರು ದಯವಿಟ್ಟು MSIL-ನವರು ಇದನ್ನು ತೀವ್ರ ನಿಗಾ ಇರಿಸಿ ಅತಿ ಬೇಗ ಇದನ್ನು ಓಪನ್ ಮಾಡಿಸಿ ಯಾರು ಸಾರ್ವಜನಿಕ ಸೇವೆ ಕೊಡಬೇಕು ಅಂತ ತುಂಬ